ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಸತತವಾಗಿ ಏರಿಕೆ ಕಾಣುತ್ತಿತ್ತು. ಇದೀಗ ಜೂನ್ ತಿಂಗಳ ಆರಂಭದಲ್ಲೇ ಚಿನ್ನ ಬೆಳ್ಳಿ ದರದಲ್ಲಿ ಕುಸಿತ ಕಂಡಿದೆ. ಇದು ಆಭರಣ ಪ್ರಿಯರ ಸಂತಸ ದುಪ್ಪಟ್ಟು ಮಾಡಿದೆ. ಸದ್ಯ ದೇಶದಲ್ಲಿ ಈ ಲೋಹಗಳ ಬೆಲೆ ಹೇಗಿದೆ ಅಂತ ನೋಡೋಣ ಬನ್ನಿ. ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಸತತವಾಗಿ ಹೆಚ್ಚುವ ಮೂಲಕ ದುಬಾರಿಯಾಗಿತ್ತು. 70,000 ದಾಟಿದ್ದ ಚಿನ್ನದ ಬೆಲೆ ಇನ್ನೇನು 10 ಗ್ರಾಮ್ಗೆ 1 ಲಕ್ಷ ಮುಟ್ಟುತ್ತೆ ಎನ್ನುವಾಗಲೇ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಜಾಗತಿಕವಾಗಿ ಚಿನ್ನ ಮತ್ತು ಬೆಳ್ಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇಲ್ಲ. ಎಲ್ಲಾ ಸೆಂಟ್ರಲ್ ಬ್ಯಾಂಕುಗಳು ಚಿನ್ನ ಖರೀದಿಯ ಭರಾಟೆಯಲ್ಲಿ ಇರುವುದರಿಂದ ಚಿನ್ನದ ಮೇಲೆ ಸಹಜವಾಗಿ ಏರುಗತಿಯಲ್ಲಿತ್ತು. ವಿದೇಶದಲ್ಲಿ ಚಿನ್ನದ ಬೆಲೆ ತುಸು ಹೆಚ್ಚಾಗಿದ್ರೂ ಭಾರತ ಸೇರಿದಂತೆ ವಿವಿಧ ಕಡೆ ಬೆಳ್ಳಿ ಬೆಲೆ ತುಸು ಕಡಿಮೆಯಾಗಿದೆ. ದೇಶದಲ್ಲಿ ಇಳಿಕೆ ಕಂಡ ಬೆಳ್ಳಿ ದರ. ಭಾರತದಲ್ಲಿ ಸದ್ಯ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 66,700 ರೂಪಾಯಿ. 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ 72,760 ರೂಪಾಯಿ ಆಗಿದೆ. 100 ಗ್ರಾಂ ಬೆಳ್ಳಿ ಬೆಲೆ 9,550 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 6,670 ರಿಂದ 6,650 ರೂಪಾಯಿಗೆ ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,000 ಕುಸಿತ ಕಂಡಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 7,276 ರೂಪಾಯಿಗಳಿಂದ 7,255 ರೂಪಾಯಿಗಳಿಗೆ, ಅಂದರೆ ಪ್ರತಿ ಗ್ರಾಮ್ಗೆ 21 ರೂಪಾಯಿಯಂತೆ ಬೆಲೆ ಇಳಿಮುಖವಾಗಿದೆ. ಚಿನ್ನದ ದರದ ಹಿಂದೆ ಬೆಳ್ಳಿ ದರವೂ ಇಳಿಮುಖ ಕಂಡಿದೆ. 95,500 ರೂಪಾಯಿ ಇದ್ದ 1 ಕೆಜಿ ಬೆಳ್ಳಿಗೆ 93,500 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ಒಂದೇ ದಿನದಲ್ಲಿ 2,000 ರೂಪಾಯಿ ಕಡಿಮೆಯಾಗಿದೆ. ಆದರೆ ದೇಶದ ಹಲವು ನಗರಗಳಲ್ಲಿ ಬೆಳ್ಳಿ ಬೆಲೆ ಕೆಜಿಗೆ 98,000 ಇದ್ರೆ ಬೆಂಗಳೂರಿನಲ್ಲಿ ಮಾತ್ರ 93,500 ರೂಪಾಯಿ ಆಗಿತ್ತು. ಒಟ್ಟಿನಲ್ಲಿ ಬೆಳ್ಳಿ ಬಂಗಾರ ಇಳಿಯಲು ಕಾಯ್ತಾ ಇದ್ದ ಆಭರಣ ಪ್ರಿಯರಿಗೆ ಲೋಹಗಳ ಖರೀದಿಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳಬಹುದು. ಬ್ಯೂರೋ ರಿಪೋರ್ಟ್, ಜೈ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.